ನಮಸ್ಕಾರ ಸ್ನೇಹಿತರೆ ಮೀಡಿಯಾ ಹಂಟರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕುರುಕ್ಷೇತ್ರದ 13ನೇ ದಿನ ನಡೆದ ಘಟನೆ ಯಾರಿಗೂ ಕೂಡ ಮರೆಯಲಾಗದ ಸಂಗತಿ ಏಕೆಂದರೆ ಅಂದು 17-18 ಹರಿಯದ ಅಪ್ರತಿಮ ಯೋಧ ಅಭಿಮನ್ಯುವಿನ ಅಂತ್ಯವಾಗಿತ್ತು ಅಷ್ಟೇ ಅಲ್ಲ ಕೌರವರು ಅಭಿಮನ್ಯುವಿನ ಅಂತ್ಯದ ದೇಹವನ್ನ ಕಾಲಿನಿಂದ ಒದ್ದಿದ್ದ ಜಯದ್ರಥನನ್ನ ಶ್ರೀಕೃಷ್ಣ ತನ್ನ ಚಾಣಾಕ್ಷತನದಿಂದ ಅರ್ಜುನ ಜಯದ್ರಥನನ್ನ ಛೇದಿಸಿರ್ತಾರೆ ಈ ಎಲ್ಲಾ ವಿಷಯವನ್ನು ಕೂಡ ಎಳೆಎಳೆಯಾಗಿ ಬೆಚ್ಚಿರ್ತೀವಿ ಅದಕ್ಕೂ ಮುನ್ನ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಚಿಹ್ನೆ ಒತ್ತೋದನ್ನ ಮರಿಬೇಡಿ ಮಹಾಭಾರತದ ಕುರುಕ್ಷೇತ್ರ ಯುದ್ಧ ಧರ್ಮ ಅಧರ್ಮಗಳ ಯುದ್ಧವಷ್ಟೇ ಅಲ್ಲ ಪ್ರತಿಷ್ಠೆಯ ಯುದ್ಧವಾಗಿತ್ತು ಹಾಗೆ ಕೌರವರಲ್ಲಿ ಅತಿರಥ ಮಹಾರಥಿಗಳಿದ್ದರೂ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಅದೇ ರೀತಿ ಪರಾಕ್ರಮಿಗಳು ಕೂಡ ಯುದ್ಧದ ರಣಾಂಗಣದಲ್ಲಿ ಸಾವನ್ನಪ್ಪಿದ್ರು ಹಾಗೆ ಕುರುಕ್ಷೇತ್ರ ಯುದ್ಧದಲ್ಲಿ ಘಟಾನುಘಟಿಗಳಾದ ಸುಯೋಧನ ತನ್ನ ಸ್ನೇಹಿತ ಕರ್ಣ ಸುಯೋಧನನ ಮಾಮ ಶಕುನಿ ಮಹಾಪಿತ ಭೀಷ್ಮರು ಗುರು ದ್ರೋಣಾಚಾರ್ಯರು ಇವರೆಲ್ಲರೂ ಸಾವನ್ನ ಅಪ್ಪಿರುವ ವಿಷಯವನ್ನು ನಾವು ತಿಳಿದಿರ್ತೇವೆ ಆದರೆ ಅದೇ ರೀತಿ ಮತ್ತೊಂದು ಸಾವನ್ನ ನೆನೆದ್ರೆ ಅದು ಅಭಿಮನ್ಯು 17-18 ವರ್ಷದ ಯುವಕನ ಸಾವನ್ನ ಕೇಳಿದ್ರೆ ಎಂತಹ ತಾಯಿಗೂ ಕರುಳು ಚುರುಕನ್ನದೇ ಇರೋದು ಈ ರೀತಿಯ ಸಾವು ಧರ್ಮವೋ ಅಧರ್ಮವೋ ಅನ್ನೋದು ದೇವರೇ ಬಲ್ಲ ಈ ಅಭಿಮನ್ಯುವಿನ ಸಾವನ್ನ ಸನ್ನಿವೇಶವನ್ನ ಕೇಳಿದ್ರೆ ಎಂತಹವರಿಗೂ ಕಣ್ಣಲ್ಲಿ ನೀರನ್ನ ತರಿಸದೇ ಇರೋದು ಮಹಾಭಾರತದ 13ನೇ ದಿನ ಕುರುಕ್ಷೇತ್ರ ಯುದ್ಧದಲ್ಲಿ ಗುರು ದ್ರೋಣಾಚಾರ್ಯರು ಯುದ್ಧಿಷ್ಠರನ್ನ ಬಂಧಿಸಿ ವಿಜಯ ಪತಾಕೆಯನ್ನ ಹಾರಿಸಲೆಂದೇ ಚಕ್ರವ್ಯೂಹವನ್ನ ರಚಿಸುತ್ತಾರೆ ಅದಾಗಲೇ ತಿಳಿದಿದ್ದ ಗುರು ದ್ರೋಣಾಚಾರ್ಯರು ಈ ಚಕ್ರವ್ಯೂಹವನ್ನ ಭೇದಿಸುವ ಶಕ್ತಿ ಸಾಮರ್ಥ್ಯ ಶ್ರೀಕೃಷ್ಣ ಹಾಗೂ ಅರ್ಜುನನಿಗೆ ಮಾತ್ರ ಅನ್ನೋದು ಅರಿವಾಗಿರೋದಕ್ಕೇನೆ ಗುರು ದ್ರೋಣಾಚಾರ್ಯರು ಕೃಷ್ಣ ಮತ್ತು ಅರ್ಜುನನ ಇಲ್ಲದ ಸಮಯದಲ್ಲಿ ಈ ಭಯಾನಕ ಚಕ್ರವ್ಯೂಹವನ್ನ ಭೇದಿಸುವುದು ಹೇಗೆ ಅಂತ ಪಾಂಡವರಿಂದ ಹೋಗಲಾಡಿಸಲೆಂದೇ ಬಂದಿದ್ದ ಅಪ್ರತಿಮ ಸಾಹಸಿ ಅಭಿಮನ್ಯು ಅಯುದ್ಧದ ರಣಾಂಗಣಕ್ಕೆ ಈ ಚಕ್ರವ್ಯೂಹವನ್ನು ಛೇದಿಸುವುದು ಪರ್ಯನ್ನ ಅದಾಗಲೇ ತನ್ನ ತಾಯಿಯ ಗರ್ಭದಲ್ಲಿ ಶ್ರೀಕೃಷ್ಣನು ಬೋಧಿಸಿದನ್ನ ಕೇಳಿ ಆದರೆ ಅಭಿಮನ್ಯುವಿಗೆ ಚಕ್ರವ್ಯೂಹವನ್ನ ಭೇದಿಸೋದು ತಿಳಿದಿದ್ದೇನೆ ಹೊರತು ಆ ಚಕ್ರವ್ಯೂಹದಿಂದ ಹೊರಬರಲು ತಿಳಿದಿರೋದಿಲ್ಲ ನಂತರ ಅಭಿಮನ್ಯು ಕುರುಕ್ಷೇತ್ರದ ಚಕ್ರವ್ಯೂಹವನ್ನ ಭೇದಿಸಲು ಅದಾಗಲೇ ಮುಂದಾಗಿದ್ದ ಈ ಅಭಿಮನ್ಯುವಿನ ಚಾಣಾಕ್ಷತನ ಮತ್ತು ಧೈರ್ಯದಿಂದ ಯುದ್ಧವನ್ನ ಮಾಡುತ್ತಿದ್ದಾನೆ ಈ ಯುದ್ಧವನ್ನ ಅಭಿಮನ್ಯು ಕೌರವರ ಸೇನೆಯನ್ನು ನುಚ್ಚು ನೂರು ಮಾಡುತ್ತಿದ್ದ ಒಂದೊಂದೇ ದೊಡ್ಡ ದೊಡ್ಡ ಸೇನೆಯನ್ನೇ ಧರೆಗುಳಿಸುತ್ತಿದ್ದ ಈ ಅಭಿಮನ್ಯು ಇನ್ನು ಅಭಿಮನ್ಯುವಿನ ತಡೆಯದಿದ್ದರೆ ಕುರುಕ್ಷೇತ್ರವನ್ನು ಮುಗಿಸಿ ಬಿಡ್ತಾನೆ ಎಂದು ಅರಿತ ಗುರು ದ್ರೋಣಾಚಾರ್ಯರು ಸುಯೋಧನನಿಗೆ ಇದನ್ನ ಅರಿವನ್ನ ಮೂಡಿಸುತ್ತಾರೆ ನಂತರ ಸುಯೋಧನ ಘಟಾನುಘಟಿಗಳಾದ ಕರ್ಣ ಗುರು ದ್ರೋಣಾಚಾರ್ಯರು ಕೃಪಾಚಾರ್ಯರು ಹಾಗೂ ಗುರು ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮ ಶಲ್ಯ ದುಶ್ಯಾಸರಂತಹ ಒಮ್ಮೆಲೆ ಅಭಿಮನ್ಯುವಿನ ಮೇಲೆ ಎರಗಲು ಮುಂದಾಗ್ತಾರೆ ಇವರೆಲ್ಲರ ಜೊತೆ ಯುದ್ಧವನ್ನು ಮಾಡಿದ ವೀರ ಅಭಿಮನ್ಯು ವೀರ ಮರಣವನ್ನ ಹೊಂದುತ್ತಾನೆ ಇಷ್ಟಾದರೂ ಬಿಡದ ಕೌರವರಲ್ಲಿದ್ದ ಪಾಪಿ ಜಯದ್ರಥ ಅಭಿಮನ್ಯುವಿನ ದೇಹವನ್ನ ತನ್ನ ಕಾಲಿನಿಂದ ಒದ್ದು ದೂರ ತಳ್ಳುತ್ತಾನೆ ಮಹಾಭಾರತದ ಕುರುಕ್ಷೇತ್ರದಲ್ಲಿ ತನ್ನ ಮಗ ವೀರ ಮರಣವನ್ನ ಹೊಂದಿದ್ದಾನೆ ಅನ್ನೋ ನೋವಿಗಿಂತ ಅರ್ಜುನನಿಗೆ ಜಯದ್ರಥ ತನ್ನ ಮಗನನ್ನ ಕಾಲಿನಿಂದ ಒದ್ದಿದ್ದಾನೆ ಅನ್ನೋ ನೋವೇ ಜಾಸ್ತಿ ಆಗಿರುತ್ತೆ ಇದನ್ನ ಅರಿತ ಅರ್ಜುನನಿಗೆ ಕುಪಿತಗೊಳ್ತಾರೆ ಆಗಲೇ ನೋಡಿ ಅರ್ಜುನ ಒಂದು ಶಪಥವನ್ನ ಮಾಡ್ತಾರೆ ಅದು ನಾಳೆ ಸೂರ್ಯ ಮುಳುಗುವ ಸಮಯಷ್ಟರಲ್ಲಿ ನಾನು ಜಯದ್ರಥನನ್ನ ಛೇದಿಸಿ ಬಿಡುತ್ತೇನೆ ಇಲ್ಲವಾದರೆ ನನ್ನ ಮರಣವನ್ನ ಹೊಂದುತ್ತೇನೆ ನಾನೇ ಎಲ್ಲಾ ವಿಷಯವನ್ನ ತಿಳಿದಿದ್ದ ಗುರು ದ್ರೋಣಾಚಾರ್ಯರು ಒಂದು ಉಪಾಯವನ್ನ ಮಾಡ್ತಾರೆ ಅದು ಜಯದ್ರಥನ ಒಂದು ದಿನ ನಾವು ಕಾಪಾಡಿದರೆ ಸಾಕು ಅರ್ಜುನ ತನ್ನ ಪ್ರಾಣವನ್ನ ತ್ಯಾಗ ಮಾಡ್ತಾನೆ ಆಗ ನಾವು ಗೆದ್ದ ಹಾಗೇನೆ ಅದಕ್ಕಾಗಿಯೇ ಗುರು ದ್ರೋಣಾಚಾರ್ಯರು ಮೂರು ಚಕ್ರವ್ಯೂಹವನ್ನ ಮಾಡಿ ಜಯದ್ರಥನ ಮಧ್ಯದಲ್ಲಿ ಬಚ್ಚಿಡ್ತಾರೆ ನಂತರ ಆ ದಿನ ಸೂರ್ಯ ಮುಳುಗಿದರಿಂದ ಯುದ್ಧ ನಿಲ್ಲಿಸಿರ್ತಾರೆ ಇತ್ತ ಕಡೆ ಪಾಂಡವರು ಜಯದ್ರಥನನ್ನ ಹುಡುಕಲು ಮುಂದಾಗ್ತಾರೆ ನಂತರ ಸೂರ್ಯ ಉದಯಿಸಿದಕ್ಕೆ ಕುರುಕ್ಷೇತ್ರ ಯುದ್ಧ ಆರಂಭವಾಗುತ್ತೆ ಅಲ್ಲಿ ಜಯದ್ರಥನನ್ನ ರಕ್ಷಿಸಲು ಗುರು ದ್ರೋಣಾಚಾರ್ಯರು ಒಂದು ಹೆಜ್ಜೆ ಮುಂದೆ ಹೋಗಿ ಮೂರು ಚಕ್ರವ್ಯೂಹವನ್ನ ರಚಿಸಿ ಅಲ್ಲಿಗೆ ಮಗನಾದ ಅಶ್ವತ್ಥಾಮ ಕೃಪಾಚಾರ್ಯರು ಕರ್ಣರಂತಹ ಜಯದ್ರಥರನ್ನ ರಕ್ಷಿಸಲು ನೇಮಕವನ್ನ ಮಾಡಿರ್ತಾರೆ ಇನ್ನು ಕುರುಕ್ಷೇತ್ರ ಯುದ್ಧದಲ್ಲಿ ಧಾರಾಕಾರವಾಗಿ ರಕ್ತ ಹರಿಯುತ್ತಿತ್ತು ಆಗ ಇನ್ನೇನು ಸೂರ್ಯ ಮುಳುಗುವುದನ್ನ ಅರಿತ ಶ್ರೀಕೃಷ್ಣ ಸೂರ್ಯನನ್ನ ಮೋಡಗಳಿಂದ ಮರೆಮಾಚುತ್ತಾರೆ ಇದನ್ನ ತಿಳಿದ ಕೌರವರು ಸೂರ್ಯ ಮುಳುಗಿತೆಂದು ನಾವು ಗೆದ್ದೆವೆಂದು ಬೀಗುತ್ತಿದ್ದರು
ಇನ್ನು ಅರ್ಜುನ ಸೂರ್ಯ ಮುಳುಗಿತೆಂದು ಅರಿತು ತನ್ನ ಪ್ರಾಣವನ್ನ ತ್ಯಾಗವನ್ನ ಮಾಡಲು ಮುಂದಾಗ್ತಾರೆ. ನಂತರ ಅರ್ಜುನ ಬಾಣದಿಂದ ಅಗ್ನಿ ಸ್ಪರ್ಶಕ್ಕೆ ಮುಂದಾಗ್ತಾರೆ. ಇದನ್ನ ಹೇಗಾದರೂ ಮಾಡಿ ನಾನು ಅರ್ಜುನನ ಸಾವನ್ನ ನೋಡಲೇಬೇಕು ಎಂದು ವಿನಾಶಕಾಲೆ ವಿಪರೀತ ಬುದ್ಧಿ ಅನ್ನೋ ಹಾಗೆ ಜಯದ್ರಥ ಅರ್ಜುನನ ಮುಂದೆ ಬಂದು ಟೀಕಿಸಲು ಮುಂದಾಗ್ತಾನೆ. ನಂತರ ತಕ್ಷಣವೇ ಶ್ರೀಕೃಷ್ಣ ಮೋಡಗಳಿಂದ ಸೂರ್ಯನನ್ನ ಮರೆಮಾಚಿದ್ದನ್ನ ಸರಿಸಿ ಕೌರವರಲ್ಲಿ ಆಶ್ಚರ್ಯವಾಗುತ್ತೆ. ಎಲ್ಲರೂ ದಿಗ್ಭ್ರಾಂತರಾಗ್ತಾರೆ. ಇನ್ನು ಶ್ರೀಕೃಷ್ಣ ಜಯದ್ರಥನನ್ನ ಕೊಲ್ಲಲು ಅರ್ಜುನ ಹೇಳಿದ ಕ್ಷಣವೇ ಅರ್ಜುನ ತನ್ನ ಅಸ್ತ್ರವನ್ನ ಹೂಡಿ ಜಯದ್ರಥನ ರುಂಡವನ್ನ ಹಾರಿ ಹೋಗುವಂತೆ ಮಾಡ್ತಾನೆ. ಅರ್ಜುನ ಜಯದ್ರಥನ ಶಿರಚ್ಛೇದವನ್ನ ಮಾಡಿಬಿಡ್ತಾನೆ. ನೋಡಿದ್ರಲ್ಲ ಸ್ನೇಹಿತರೆ, ಅಭಿಮನ್ಯುವಿನ ಅಂತ್ಯವನ್ನ ತಿಳಿದಿದ್ರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.